ನಿಮಗೆ ತಾಕತ್ತಿದ್ರೆ ದಮ್ ಇದ್ರೆ ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಮೀಸಲಾತಿ ತೆರವು ಮಾಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿ ಕಿರಣ್ ಪೂರ್ಣಚಾ ಸರ್ಕಾರಕ್ಕೆ ಸವಾಲೆಸೆದಿದ್ದಾರೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಇವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ತೆಗೆಸಿ ಅವಮಾನ ಮಾಡಿದ ಘಟನೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು ಇದರವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದಂತ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು 2013 ರ ನಂತರ ಈ ದೇಶ ಒಂದು ಧಾರ್ಮಿಕ ಆಫೀಮ್ ಅಲ್ಲಿ ಬೆಳೆದಿತ್ತು ಅದನ್ನ ಮೊದಲು ಶಿಕ್ಷಣ ಇಲ್ಲದವರು ಮಾತಿನ ಮೋಡಿಗೆ ಒಳಗಾಗ್ತಾ ಇದ್ದರು ಆದರೆ 2013 ರ ನಂತರ ಸುಶಿಕ್ಷಿತರು ಸಹ ಭಾವನಾತ್ಮಕ ಲೋಕದಲ್ಲಿ ತೇಲಾಡ್ತಾ ಇದ್ದಾರೆ ನಮ್ಮ ದೇಶ ವಿಶ್ವಗುರುವಾಗುತ್ತದೆ ನಾವು ಇಡೀ ಪ್ರಪಂಚಕ್ಕೆ ಮಾದರಿಯಾಗುತ್ತೇವೆ ನಮ್ಮ ದೇಶ ಅಭಿವೃದ್ಧಿ ಪಥದತ್ತ ಹೋಗುತ್ತದೆ ಎಂದು ಹುಡುಗರನ್ನ ಹಾಳು ಮಾಡಿ ತಲೆಕೆಡಿಸಿದ ಎಂದು ವ್ಯಂಗ್ಯವಾಡಿದರು ಪ್ರತಿಭಟನಾ ಸಭೆಯಲ್ಲಿ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಸಿಪಿಐಎಂ ನಾಯಕ ಸುನಿಲ್ ಕುಮಾರ್ ಬಜಾಲ್ ಹಾಗೂ ದಲಿತ ಮುಖಂಡರು ಪಾಲ್ಗೊಂಡಿದ್ದರು ಒಬ್ಬ ಸುಶಿಕ್ಷಿತ ಒಬ್ಬ ಜಿಲ್ಲಾ ನ್ಯಾಯಾಧೀಶ ಈ ದೇಶದ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡತಕ್ಕಂತ ಕಾವಲು ನಾಯಿ ಇವತ್ತು ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರತಕ್ಕಂತ ಪಿತಾಮಹನನ್ನ ಅವಮಾನ ಮಾಡ್ತಾರೆ ಅಂತಾದ್ರೆ ಅದು ಅಂಬೇಡ್ಕರ್ಗೆ ಮಾಡಿದ ಅವಮಾನ ಅಲ್ಲ ಈಗಾಗಲೇ ನಮ್ಮ ದೇವದಾಸರು ಹೇಳಿದ್ರು ಹಿರಿಯರು ನಮ್ಮ ಏನು ಭಗವದ್ಗೀತೆ ಇದೆ ಕುರಾನ್ ಇದೆ ಅಥವಾ ಏನು ಬೈಬಲ್ ಇದೆ ಇದಕ್ಕಿಂತ ಪವಿತ್ರವಾದಂತಹ ಸಂವಿಧಾನ ಕೊಟ್ಟಿರ್ತಕ್ಕಂತ ಪಿತಾಮ ಅವ್ರ ಬಗ್ಗೆ ಅವಮಾನವಾಗಿ ಮಾತಾಡೋದು ದ್ರೇಷದ್ದು ಅಲ್ವಾ ಈ ದೇಶ ಒಂದು ಧಾರ್ಮಿಕ ಅಫೀಮಿನಲ್ಲಿ ಬಿದ್ದಿದೆ ಧಾರ್ಮಿಕ ಅಫೀಮ ಅದಿನ್ನು ಇರುವುದಿಲ್ಲ ಬಹುಶಃ ಈ ಹಿಂದೆ ಎಲ್ಲ ರಾಜಕಾರಣದಲ್ಲಿ ಆಗ್ತಿತ್ತು ಅಂತ ಕೇಳಿದ್ರೆ ಶಿಕ್ಷಣ ಇಲ್ಲದವರು ಬಹಳ ವೇಗವಾಗಿ ಮಾತಿಗೆ ಅಥವಾ ಅವರ ವಿಚಾರಕ್ಕೆ ಅಣಿ ಆಗ್ತಿದ್ರು ಅದು 2013 ರ ನಂತರ ಸುಶಿಕ್ಷಿತರು ಕೂಡ ಇವತ್ತೊಂದು ಅಫೀಮ್ನಲ್ಲಿ ಭಾವನಾತ್ಮಕ ಲೋಕದಲ್ಲಿ ತೇಲಾಡ್ತಾ ಇದ್ದಾರೆ ಭಾವನಾತ್ಮಕ ಲೋಕದಲ್ಲಿ ನಮ್ಮ ದೇಶ ವಿಶ್ವಗುರುವಾಗ್ತದೆ ದೇಶ ವಿಶ್ವಗುರುವಾಗ್ತದೆ ನಾವು ಇಡೀ ಪ್ರಪಂಚಕ್ಕೆ ಮಾದರಿ ಆಗ್ತದೆ ನಮ್ಮ ದೇಶ ಅಭಿವೃದ್ಧಿ ಪಥದತ್ತ ಹೋಗ್ತದೆ ಅದೆಂತದ್ದು ಟ್ರೈನು ಬುಲೆಟ್ ಟ್ರೈನ್ ಇಲ್ಲಪ್ಪ ನಾನು ಮುಂದೆ ಕೂಡ ಪ್ರಸ್ತಾಪ ಮಾಡಿದೆ ಹುಚ್ಚ ಸುಳಿ ಬೆಲೆ ಈ ಹುಡುಗರನ್ನ ಹಾಳು ಮಾಡಿಬಿಟ್ಟವನು ತಲೆ ಕಳಿಸ್ಬಿಟ್ಟ ಇವತ್ತು ನಾನು ಪ್ರಶ್ನೆ ಮಾಡಬೇಕಾಗಿದೆ ಸ್ನೇಹಿತರೆ ಇವತ್ತು ಅಂಬೇಡ್ಕರ್ನಂತ ದೇವರಂತೆ ಪೂಜೆ ಮಾಡ್ತಕ್ಕಂಥವರು ದಲಿತ ಸಮುದಾಯದವರಿದ್ದಾರೆ ಅಂಬೇಡ್ಕರ್ನ ನಾವು ಏನ್ ಪಡ್ಕೊಳ್ಳಿಲ್ವಾ ಅಂಬೇಡ್ಕರ್ ಕೊಡುಗೆ ದಲಿತರಿಗೆ ಮಾತ್ರನ ಇವತ್ತಿಲ್ಲಿ ಬಹಳಷ್ಟು ಜನ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನಮ್ಮ ಎಲ್ಲ ಜನರಲ್ ಮೇಟರ್ ಬಂದ್ರ ಏನ್ರಿ ಜನರಲ್ ಮೇಟರ್ ಬಂದ್ರ ಅಲ್ಲ ಮೀಸಲಾತಿಯಲ್ಲಿ ಬಂದ್ರ ಈ ಅವಕಾಶ ಕೊಟ್ಟಿದ್ಯಾರು ಇವತ್ತು ಅಂಬೇಡ್ಕರ್ನ ವಿರೋಧ ಮಾಡ್ತಕ್ಕಂಥದ್ದು ಮೀಸಲಾತಿಯನ್ನು ಇನ್ನು ಕೂಡ ಮುಂದುವರೆಸಿದ್ದಾರೆ ಮೀಸಲಾತಿಯನ್ನು ಕೊಟ್ಟಿದ್ದರಿಂದ ಈ ದೇಶ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇದೇ ಮೀಸಲಾತಿ ಅಡಿಯಲ್ಲಿ ಪ್ರಯೋಜನ ಪಡೆದು ಆರ್ಥಿಕವಾಗಿ ಸಬಲೀಕರಣ ಆಗಿರ್ತಕ್ಕಂಥ ಹುಡುಗರು ಇವತ್ತು ಈ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಆ ಖುಷಿ ಸಂಭ್ರಮ ಕತ್ತಲಾಡಕ ಕರಗುಳಕ ರಾಯಚೂರದ ಜಿಲ್ಲಾ ಮುಖ್ಯ ನ್ಯಾಯಾಧೀಶರ ಒಂದು ನಡವಳಿಕೆ ನಂಗೆ ಸಾಮಾಜಿಕ ಜಾಲತಾಣದ ಮೂಲಕ ಗೊತ್ತಾಗ ಈ ರೀತಿಯಲ್ಲಿ ಈ ದೇಶಕ್ಕೆ ಒಂದು ಸಂವಿಧಾನ ಕರಡು ಮಲ್ತದೆ ಅವನ ತಿದ್ದದೆ ಒಂದು ರೂಪ ಕೊಡ್ದು ಭಾರತ ದೇಶಕ್ಕೆ ಅರ್ಪಣೆ ಮಲ್ತದೆ ಈ ದೇಶದ 135 ಕೋಟಿ ಜನಕ್ಕೆಲ್ಲ ಇತರಲ್ಲ ಕಾಪಾಡಿನಂತೆ ಮಹಾನ್ ಒಂದು ಆ ಸಾಧನನ್ ಆ ಒಂದು ಆಯುಧನ ದೇಶ ಕೊಡಿನಂತಿನ ವ್ಯಕ್ತಿನ ಒಂದು ಆರ್ನ ಜಾತಿರ ಕಾರಣ ನಂಗೆ ಅರಗಿಸೊಂಡ್ರೆ ಅಪ್ಪುಜಿ ಆರಿನ ಗೌರವಿತರ ಅಪ್ಪುಜಿ ಆರ್ನ ಉಪಸ್ಥಿತಿಯನ್ನು ಅರಗಿಸೊಂಡ್ರೆ ಅಪ್ಪುಜಿ ಪಂಪ ಬಹಳ ಬೇಸರದ ಸಂಗತಿ